हाय फ्रेंड्स एल्लरिगू नमस्कार गुड मॉर्निंग एंड मॉर्निंग सुवर्ण वेलकम टू सुवर्ण चैनल बनी इवते नान अद्भुत प्रोडक्ट मोदी सिगुंत शैम्पू बगे माताड़ता बनी यारेल्ला हेर प्रॉब्लम डैंड्रफ बाळिदे मत्ते स्काल्प इचिंग आगता है मत्ते हेर फॉल आगता है मत्ते नम्मदु कूदलल्ले शक्तिने इल्ल ನೋಡಲಿಕ್ಕೆ ಶೈನಿಂಗ್ ಕಾಣಿಸ್ತಾ ಇಲ್ಲ ಡ್ರೈನೆಸ್ ಇರುತ್ತೆ ಮತ್ತೆ ಡಲ್ ಆಗಿ ಕಾಣಿಸುತ್ತೆ ಅಂತ ಯಾರೆಲ್ಲ ನೀವು ತಿಳ್ಕೊಂಡಿದ್ದೀರಾ ಅವರಿಗೆ ಒಂದು ಸೊಲ್ಯೂಷನ್ ನಾನು ಹೇಳ್ತಾ ಇದೀನಿ ನಮ್ಮ ಮೋದಿಕೇರ್ ಕಂಪನಿಯಲ್ಲಿ ಸಲೂನ್ ಪ್ರೊಫೆಷನಲ್ ಅಂತ ಒಂದು ಶಾಂಪೂ ಒಂದೆ ಇದು ಡ್ಯಾಂಡ್ರಫ್ ಇಂದು ಇದರ ತರ ನಿಮಗೆ ನಾಲ್ಕು ತರ ಆರು ತರ ಶಾಂಪೂ ಸಿಗುತ್ತೆ ಒಂದು ಫ್ರೂಟ್ ಆಫ್ ದ ಅರ್ತ್ ಡ್ಯಾಂಡ್ರಫ್ ಕೇರ್ ಇನ್ನೊಂದು ಫ್ರೂಟ್ ಆಫ್ ದ ಅರ್ತ್ ಹೇರ್ ಫಾಲ್ ಅಂತ ಹೇಳಿ ಸಿಗ್ತೈತಿ ಮತ್ತೆ ಇನ್ನೊಂದು ಸಲೂನ್ ಒಳಗೆ ನಾಲ್ಕು ಥರ ಸಿಗ್ತೈತಿ ಮತ್ತೆ ಸಲೂನ್ ಹೇರ್ ಆಯಿಲ್ ಸಿಗುತ್ತೆ 100 ml ಅದು ಹೇರ್ ಫಾಲು ಮತ್ತೆ ಹೇರ್ ಬರ್ ಉದುರ್ತಾ ಇದೆ ಬರ್ತಾ ಇಲ್ಲ ಬೋಲ್ ತಲೆ ಆಗಿದೆ ನಂದು ಅಂತ ಜೆನ್ಸ್ ಅಂತ ಇರ್ತಾರಲ್ಲ ಅವರು ಒಂದು 6 ತಿಂಗಳ ಕಂಟಿನ್ಯೂ ಆಗಿ ನಮ್ಮದು ಟ್ರೀಟ್ರಿ ಆಯಿಲ್ ಜೊತೆ ನೋಡಿ ಎಸೆನ್ಷಿಯಲ್ ಟ್ರೀಟ್ರಿ ಆಯಿಲ್ ಅಂತ ಇದೆ ಬಹಳ ಅದ್ಭುತವಾದ ಪ್ರಾಡಕ್ಟ್ ಇದು ಒಂದು ನಮ್ಮ ಮನೆಯಲ್ಲಿ ಇತ್ತಪ್ಪ ಅಂದ್ರೆ ಒಬ್ಬರು ಡಾಕ್ಟರ್ ನಮ್ಮ ಮನೆಯಲ್ಲಿ ಇದ್ದಂಗೆ ಆ ತರ ಪ್ರಾಡಕ್ಟ್ ಇದು ಅದ್ಭುತವಾದ ಪ್ರಾಡಕ್ಟ್ ಇದು ಎಲ್ಲಾ ತರ ಬರುತ್ತೆ ಬಾಡಿ ಪೇನ್ ಗೆ ಬರುತ್ತೆ ಹೆಡ್ಏಕ್ ಗೆ ಬರುತ್ತೆ ಊಂಡ್ ಅಂದ್ರೆ ಗಾಯಕ್ಕೆ ಬರುತ್ತೆ ಮತ್ತೆ ಏನಪ್ಪಾ ಅಂದ್ರೆ ಸ್ಕಿನ್ ಇಂಪ್ರೂವ್ಮೆಂಟ್ ಬರುತ್ತೆ ಹೇರ್ ಫಾಲ್ ಹೇರ್ ಗ್ರೋಥಿಂಗ್ ಮತ್ತೆ ಸ್ಕಿನ್ ವೈಟ್ ಆಗಲಿಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಮತ್ತೆ ಏನಪ್ಪಾ ಅಂದ್ರೆ ಮನೆಯಲ್ಲಿ ಮಕ್ಕಳು ಇರ್ತಾರೆ ಮಕ್ಕಳಿಗೆ ಜ್ವರ ಬಂದಿರ್ತೈತಿ ನಾವು ಆಟೋಮ್ಯಾಟಿಕ್ ಹಾಸ್ಪಿಟಲ್ ಗೆ ಹೋಗಕಾಗೋದಿಲ್ಲ ಬಟ್ ಫಸ್ಟ್ ಏಡ್ ಅಂತ ಹೇಳಿ ಮನೆಯಲ್ಲಿ ಹಣೆಗೆ ತಣ್ಣೀರಿನ ಪಟ್ಟಿ ಹಾಕೋದು ಮೈ ಒರೆಸೋದು ಅದೆಲ್ಲ ಮಾಡ್ತಾರೆ ಆ ತರ ಮಾಡೋದ್ರಿಂದ ಅವರಿಗೆ ತಂಪಾಗುತ್ತೆ ತಂಪಿರುತ್ತೆ ಬಟ್ ಇದನ್ನ ನೀವು ಮನೆಯಲ್ಲಿ ಇತ್ತಪ್ಪ ಅಂತಂದ್ರೆ ಒಂದು ಕೊಕೊನಟ್ ಆಯಿಲ್ ಜೊತೆ ನೀವು ಒಂದು 2 ಡ್ರಾಪ್ ಅನ್ನು ಹಾಕಿ ಮಕ್ಕಳಿಗೆ ಮಸಾಜ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಅವರಿಗೆ ಜ್ವರ ಆಟೋಮ್ಯಾಟಿಕ್ ಸ್ಟಾಪ್ ಆಗುತ್ತೆ ಮತ್ತೆ ನೆಗಡಿ ಆಗಿದ್ರೂನು ಕಫ ಆಗಿದ್ರೂನು ರಿಲೀಫ್ ಆಗುತ್ತೆ ಈ ಪ್ರಾಡಕ್ಟ್ ಇದರ ಬಗ್ಗೆ ಇನ್ನೊಂದಿನ ವಿಡಿಯೋ ಮಾಡಿ ಹೇಳ್ತೀನಿ ಇವಾಗ ಹೇರ್ ಬಗ್ಗೆ ಹೇರ್ ಗೆ ಹೆಂಗ್ ಯೂಸ್ ಮಾಡೋದು ಅನ್ನೋದನ್ನ ನಾನು ಹೇಳ್ತೀನಿ ಇಲ್ಲ ಡ್ಯಾಂಡ್ರಫ್ ಕೇರ್ ಇಂದ ಇದೆ ಡ್ಯಾಂಡ್ರಫ್ ಜೊತೆ ಏನೇನು ಕಂಟೆಂಟ್ ಇದೆ ಇದು ಏನೇನು ಯೂಸ್ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ ನಿಮಗೆ ಪ್ರಿವೆಂಟ್ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ವಿತಿನ ನಿಮಗೆ 4 ರಿಂದ 6 ತಲೆ ಸ್ನಾನ ಮಾಡೋದ್ರೊಳಗೇನೆ ಕಂಟ್ರೋಲ್ ಆಗುತ್ತೆ ಮತ್ತೇನಪ್ಪ ಅಂದ್ರೆ ಶೈನ್ ಆಗುತ್ತೆ ಸ್ಮೂತ್ ಆಗುತ್ತೆ ಮತ್ತೇನಪ್ಪ ಅಂದ್ರೆ ಬೌನ್ಸಿ ಬೌನ್ಸಿ ಆಗುತ್ತೆ ನೋಡಿ ನನ್ನ ಕೂದಲು ಎಷ್ಟು ಸ್ಮೂತ್ ಮತ್ತೆ ಶೈನಿಂಗ್ ಕಾಣಿಸುತ್ತೆ ನಾನು ಏನು ಹಚ್ಚಿಲ್ಲ ನಿನ್ನೆ ತಾನೇ ತಲೆ ಸ್ನಾನ ಮಾಡಿದಿನಿ ಅಷ್ಟು ಸ್ಮೂತ್ ಶೈನ್ ಮತ್ತೆ ಫ್ರೀ ಇದೆ ಹೇರ್ ನಾನು ಯಾವಾಗಲೂ ಫ್ರೀ ಬಿಡ್ತೀನಿ ಹೇರ್ನ ನೋಡಿ ಸ್ವಲ್ಪನು ಗಂಟಾಗಿಲ್ಲ ನೋಡಿ ಸ್ಮೂತ್ ಆಗಿದೆ ಮತ್ತೆ ನೀವು ಕಂಟಿನ್ಯೂ ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ಗ್ರೋತ್ ಆಗುತ್ತೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ತುಂಡಾಗಿ ಉದುರೋದು ಬಿಡುತ್ತೆ ಮತ್ತೆ ಏನಪ್ಪಾ ಅಂದ್ರೆ ಸ್ಕಾಲ್ಪ್ ಇರಿಟೇಷನ್ ಕಡಿಮೆ ಆಗುತ್ತೆ ಮತ್ತೆ ಇಚಿಂಗ್ ಡ್ರೈನೆಸ್ ಎರಡು ಕಂಟ್ರೋಲ್ ಬರುತ್ತೆ ಇನ್ನೊಂದು ಏನಂದ್ರೆ ಸ್ಪೆಷಲಿ ಇಂಪ್ರೂವ್ ದ ಕಂಡೀಷನ್ ನಿಮ್ಮದು ಸ್ಕಾಲ್ಪ್ ಡ್ರೈ ಇತ್ತಪ್ಪ ಅಂತಂದ್ರೆ ಅದರ ಸಂಬಂಧ ಡ್ಯಾಂಡ್ರಫ್ ಜಾಸ್ತಿ ಆಗೋದಿರ್ತೈತಿ ಅದು ಕಂಡೀಷನರ್ ಆಗಿ ನಿಮ್ಮ ಸ್ಕಾಲ್ಪ್ ಡ್ರೈ ಆಗ್ಲಂಗೆ ನೋಡ್ಕೊಂತೈತಿ ಈ ಶಾಂಪೂ ಯೂಸ್ ಮಾಡೋದ್ರಿಂದ ಏನಪ್ಪ ಅಂತಂದ್ರೆ ಸ್ಕಾಲ್ಪ್ ರಿಫೇರಿ ಆಗಿ ಹೊಸ ಕೂದಲ ಬೆಳೆಯಲಿಕ್ಕೆ ಚೈತನ್ಯವನ್ನು ಕೊಡುತ್ತೆ ಮತ್ತೇನಪ್ಪ ಅಂದ್ರೆ ಡ್ಯಾಮೇಜ್ ಆಗಿದ್ದ ಹೇರ್ ಮತ್ತೆ ಮರಳಿ ಉತ್ಪತ್ತಿ ಆಗುತ್ತೆ ಉದುರಿ ಇರುವಂತ ಕೂದಲ ಉಪ್ಪಸ್ ನಿಮಗೆ ಬೆಳೆಯುತ್ತೆ ಏನಪ್ಪ ಅಂತಂದ್ರೆ ಸಲೂನ್ ಅಂತ ಹೇಳಿ ಇದರ ಹೆಸರು ಇದರಲ್ಲಿ ನಾಲ್ಕು ತರ ಕ್ಯಾಟಗರಿ ಐತಿ ಸ್ಮೂತ್ ಅಂಡ್ ಶೈನ್ ಮತ್ತಿನ್ನೊಂದು ಏನಪ್ಪಾ ಅಂತಂದ್ರೆ ಡ್ಯಾಂಡ್ರಫ್ ಇಂದು ಮತ್ತಿನ್ನೊಂದು ಹೇರ್ ಫಾಲ್ ಮತ್ತಿನ್ನೊಂದು ಏನಪ್ಪಾ ಅಂತಂದ್ರೆ ಅದೇ ಸ್ಮೂತ್ ಹಾಂ ಡ್ಯಾಂಡ್ರಫ್ ಕೇರು ಹೇರ್ ಫಾಲ್ ಕೇರು ಸ್ಮೂತ್ ಆ್ಯಂಡ್ ಶೈನ್ ಮತ್ತು ರೆಡಿಷನ್ ಶೈನ್ ಕಂಡೀಷ್ನರ್ 4 ಥರ ಬರ್ತೈತಿ ನಿಮಗೇನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿ ಇದರಲ್ಲಿ ಸ್ಪೆಷಲಿ ಕಂಟೆಂಟ್ ಇರೋದು ಜಿಂಕ್ ಪ್ರೊವೆಟೇಷನ್ ಇರೋದ್ರಿಂದ ಏನಪ್ಪ ಅಂದರೆ ನಮ್ಮ ಕೂದಲಿಗೆ ಹೊಸ ಚೈತನ್ಯನ ಬೆಳೆಯುತ್ತೆ ಅದರಿಂದ ಏನು ಜಲ್ದಿ ವರ್ಕ್ ಆಗುತ್ತೆ ಮತ್ತು ಇದು ಏನಪ್ಪ ಅಂದರೆ ನೀವು ಒಂದು ಸ್ಪೂನು ಶಾಂಪೂ ಹಾಕೋತೇನಪ್ಪ ಅಂತಂದರೆ ಅದಕ್ಕೆ 2 ಡ್ರಾಪ್ 2-4 ಹನಿ ಟ್ರೀಟ್ರಿ ಆಯಿಲ್ ಹಾಕ್ಕೊಂಡು ಯೂಸ್ ಮಾಡಬೇಕಾಗುತ್ತೆ ಇದು ಹಾಕಿದ ಮೇಲೆ ಏನಾಗುತ್ತಪ್ಪ ಅಂದರೆ ಶಾಂಪೂ ಥಿಕ್ ಆಗುತ್ತೆ ನೀವು ಶಾಂಪೂ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಬಾಲಲ್ಲಿ ಶಾಂಪೂ ಹಾಕಿ ಒಂದು 4 ಡ್ರಾಪು ಟ್ರೀಟ್ರಿ ಆಯಿಲ್ ಹಾಕಿ ಅದಕ್ಕೆ ಒಂದು 1/2 ml ಅಂದರೆ
2-3 ml ನೀರು ಹಾಕಿ ಮಿಕ್ಸ್ ಮಾಡಬೇಕು ತಿಳು ಮಾಡಬೇಕು ಡೈರೆಕ್ಟ್ ಆಗಿ ಸ್ಕಾಲ್ಪ್ ಗೆ ಶಾಂಪೂನ ಯೂಸ್ ಮಾಡಕ್ಕೆ ಹೋಗಬೇಡಿ ಅದು ಹೇರ್ ಫಾಲ್ ಹೇರ್ ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಬಹಳ ಇರುತ್ತೆ ಬಟ್ ಯಾವುದೇ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ನೀವು ಶಾಂಪೂ ಕಂಟೆಂಟ್ ಒಳಗೆ ಫಸ್ಟ್ ನೀರು ಹಾಕಿ ಯೂಸ್ ಮಾಡಿ ಡೈರೆಕ್ಟ್ ಸ್ಕಾಲ್ಪ್ ಗೆ ಡೈರೆಕ್ಟ್ ಶಾಂಪೂನ ಯೂಸ್ ಮಾಡಕ್ಕೆ ಹೋಗಬೇಡಿ ಅದು ಹೇರ್ ಡ್ಯಾಮೇಜ್ ಆಗುತ್ತೆ ಇದನ್ನ ನಾನು ಯೂಸ್ ಮಾಡೋದು ನಿಮಗೆ ಸಜೆಸ್ಟ್ ಮಾಡಿದ್ರೆ ನಮ್ಮ ಉದಿಕೆರೆಂದ ಅದ್ಭುತವಾದ ಪ್ರಾಡಕ್ಟ್ ನಿಮಗೆ ಮತ್ತೆ ಇದರದು ಒಂದು ದಿನ ನಿಮಗೆ ಸ್ಪೆಷಲ್ ಆಗಿ ಡೆಮೋ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಇವಾಗ ಹೇರ್ ಗೆ ಅಷ್ಟೇ ಯೂಸ್ ಮಾಡೋದು ಸ್ಕಿನ್ ಗೂ ಇದೆ ಇದು ಯಾವ ತರ ಯೂಸ್ ಮಾಡಬೇಕು ಸ್ಕಿನ್ ವೈಟ್ ಆಗಲಿಕ್ಕೆ ಪಿಂಪಲ್ಸ್ ಹೋಗಲಿಕ್ಕೆ ರ್ಯಾಷಸ್ ಹೋಗಲಿಕ್ಕೆ ಮತ್ತೆ ಏನಪ್ಪಾ ಅಂತಂದ್ರೆ ಸ್ಕಿನ್ ವೈಟ್ ಇದು ಗ್ಲೋ ಬರಕ್ಕೆ ನಿಮಗೆ ಯಾವ ತರ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಮತ್ತೆ ನೋಡಿ ನಿಮಗೆ ಇನ್ನೊಂದು ಏನಾದರೂ इनफार्मेशन बे प्रॉडक्ट बे ना कॉन्टैक्ट मेसेज नंबर मेसेज इला नन के नंबर नान मेसेज निम्हे डिस्क्रिप्शन कॉन्टैक्ट मत होसबर ऐन नान चानल नोड़ता चानल सब्सक्राइब अदर जो वो लाइक हती मत शेर नि फ्रेंड्स के इन मुदे अद्भुत प्रॉडक्ट है अदर डेमो जो नानी मीट आते मत नमस्कार धन्यवाद।